ಸಂತ ಸೇವಾಲಾಲರು ಶೋಷಿತ ಸಮಾಜವಾದ ಬಂಜಾರ ಸಮುದಾಯದ ಏಳಿಗೆಗಾಗಿ ದುಡಿದ ಮಹಾನ್ ವ್ಯಕ್ತಿ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ವತಿಯಿಂದ ಕುವೆಂಪು ರಂಗಮಂದಿರದಲ್ಲಿ ಸಂತ ಶ್ರೀ ಸೇವಾಲಾಲ್ ಅವರ 283ನೇ ಜಯಂತಿ ಏರ್ಪಡಿಸಲಾಗಿತ್ತು ಈ ವೇಳೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಸಂಸದರು ಬಂಜಾರ ಸಮುದಾಯದವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಸಮಯದಲ್ಲಿ ಸಮುದಾಯಕ್ಕೆ ದಾರಿ ತೋರಿಸುವ ಕಾರ್ಯವನ್ನ ಸಂತ ಸೇವಾಲಾಲರು ಮಾಡಿದ್ದಾರು ಬಂಜಾರ ಸಮುದಾಯ ಮಾತ್ರವಲ್ಲದೆ ಎಲ್ಲಾ ಶೋಷಿತ ಸಮಾಜಗಳ ಅಂಕುಡೊಂಕುಗಳನ್ನು ತಿದ್ದಲು ತಪಸ್ಸಿನ ರೀತಿ ಸೇವಾಲಾಲರು ಕೆಲಸ ಮಾಡಿದರು ಈ ಮೂಲಕ ಸಮಾಜವನ್ನ ಕಟ್ಟುವ ಕೆಲಸ ಮಾಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಸೈನಾ ಮಹಾರಾಜ್ ಸಮಾಜದ ಮುಖಂಡರಾದ ಆಯನೂರು ಶಿವನಾಯಕ್ ಕುಮಾರ್ ನಾಯಕ್ ಭೋಜನಾಯಕ್ ಪಾಲಿಕೆ ಮೇಯರ್ ಸುನಿತಾ ಅಣ್ಣಪ್ಪ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಎಸ್ ದತ್ತಾತ್ರಿ ಪಾಲಿಕೆ ಸದಸ್ಯ ಆರ್ಸಿ ನಾಯಕ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ನಾಗೇಂದ್ರ ಎಫ್ ಹೊನ್ನಳ್ಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಹೆಚ್ ಉಮೇಶ್ ಮತ್ತಿತರರು ಭಾಗಿಯಾಗಿದ್ದರು ಅಧಿಕಾರಿ ನಾಯಕ ಬಂದಂತ ಎಲ್ಲ ಆತ್ಮೀಯ ಬಂಧುಗಳೇ ಶ್ರೀ ಸಂತ ಸೇವಾಲಾಲ್ ಜಯಂತಿ 283ನೇ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಭಾಗ್ಯ ಅಂದ್ರೆ ಇವರ ಒಂದು ಪುಣ್ಯಸ್ಥಳ ಸೂರ್ಗುಂಡಕೊಪ್ಪ ಇದರಿಂದ ಕೇವಲ ನಮಗೆ 45 ಕಿಲೋಮೀಟರ್ ಹತ್ತಿರದಲ್ಲೇ ಇಂಥ ಒಬ್ಬ ಸಂತರ ಒಂದು ಪುಣ್ಯಭೂಮಿ ನಮ್ಮ ಶಿವಮೊಗ್ಗ ಸುತ್ತಮುತ್ತಲಿದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ ತನ್ನ ಬಾಲ್ಯ ಜೀವನದಿಂದ ಹಿಡಿದು ವಿಶೇಷವಾಗಿ ಅನೇಕ ಸಮಸ್ಯೆಗಳ ಒಂದು ಸುಳಿಯಲ್ಲಿ ಮಾರ್ಗದರ್ಶನದ ಕೊರತೆಯಲ್ಲಿ ನರಳುತ್ತಿದ್ದಂಥ ಒಂದು ನಮ್ಮ ಬಂಜಾರ ಸಮಾಜಕ್ಕೆ